ತ್ರಿಕೋನ ಸ್ಪರ್ಧೆಗೆ ರೆಡಿಯಾದ ಚಿಕ್ಕನಾಯಕಿ ಕ್ಷೇತ್ರ ಕಿರಣ್ ಕುಮಾರ್ ಮಾಧುಸ್ವಾಮಿ ಚಿಕ್ಕನಾಯಕಿ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣಾ ಹಾಯ್ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡುತ್ತಿರತಕ್ಕಂಥ ಕ್ಷೇತ್ರ ಬಿಜೆಪಿಯಿಂದ ಯಾರಿಗಪ್ಪ ಟಿಕೆಟ್ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಮಾಜಿ ಎಲ್ ಎ ಕಿರಣ್ ಕುಮಾರ್ ವರ್ಸಸ್ ಮಾಧುಸ್ವಾಮಿ ಇಬ್ಬರಲ್ಲಿ ಯಾರು ಸಿಗಬಹುದು ಟಿಕೆಟ್ ಅನ್ನೋ ಲೆಕ್ಕಾಚಾರ ಇತ್ತು ಕಿರಣ್ ಕುಮಾರ್ ಕಲಂಬೆಳದ ಮಾಜಿ ಶಾಸಕರು ಬಿ ಜೆ ಪಿಯಿಂದ ಶಾಸಕರಾಗಿ ಆಯ್ಕೆ ಈ ಬಾರಿ ನನಗೆ ಟಿಕೆಟ್ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಚಾರವನ್ನು ಸಾಕಷ್ಟು ಸಭೆ ಸಮಾರೋಹವನ್ನು ಮಾಡ್ತಾಯಿದ್ರು ಆದರೆ ಎಲ್ಲೋ ಒಂದು ಕಡೆ ಡೌಟ್ ಓಡದಂತೆ ಅವ್ರಿಗೆ ಹೀಗಾಗಿ ಕೊನೆಗೂ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ ಕಿರಣ್ ಕುಮಾರ್ ಈಗ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಬಿ ಜೆ ಪಿಗೆ ಒಂದು ರೀತಿ ಏನು ಇಬ್ಬಾಗ ಆದಂತೆ ಆಗಿದೆ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಿರಣ್ ಕುಮಾರ್ಗೆ ಅಂತಲೇ ಒಂದಿಷ್ಟು ಅಭಿಮಾನಿಗಳು ಕಾರ್ಯಕರ್ತರ ಪಡೆ ಚಿಕ್ಕನಾಯ್ಕಿನಹಳ್ಳಿಯಲ್ಲಿ ಇದೆ ಯಾಕಂದರೆ ಈ ಹಿಂದೆ ಏನು ಎರಡು ಸಾವಿರದ ಎಂಟಕ್ಕೂ ಮುನ್ನ ಕ್ಷೇತ್ರ ಪುನರ್ವಿಂಗಡಣೆ ಆಗೋಕ್ಕೂ ಮುಂಚೆ ಕಳಂಬೆಳ ಏನು ವಿಧಾನಸಭಾ ಕ್ಷೇತ್ರ ಇತ್ತು ಆ ಕಳಂಬೆಳ ವಿಧಾನಸಭಾ ಕ್ಷೇತ್ರದ ಅರ್ಧ ಭಾಗ ಚಿಕ್ಕನಾಯಕನಹಳ್ಳಿಯಲ್ಲಿ ಸೇರ್ಪಡೆ ಆಗಿದೆ ಆ ಕ್ಷೇತ್ರಕ್ಕೆ ಹೀಗಾಗಿ ಮಾಜಿ ಎಮ್ ಎಲ್ ಎ ಬೇರೆ ಅವ್ರದ್ದೇ ಆದಂಥ ಒಂದು ಹೋಲ್ಡ್ ಇದೆ ಆ ಒಂದು ಕ್ಷೇತ್ರದಲ್ಲಿ ಸೊ ಹೀಗಾಗಿ ನನಗೆ ಟಿಕೆಟು ಮಾಧುಸ್ವಾಮಿಗೆ ಟಿಕೆಟ್ ಇಲ್ಲ ಅಂತ ಓಡಾಡ್ತಾ ಇದ್ದರು ಆದರೆ ಮಾಧುಸ್ವಾಮಿ ಸಿಟ್ಟಿಂಗ ಎಮ್ ಎಲ್ ಎ ಜೊತೆಗೆ ಮಂತ್ರಿ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬಹುದು ಅಂದರೆ ಲೆಕ್ಕಾಚಾರಕ್ಕೆ ಕಿರಣ್ ಕುಮಾರ್ ಕೊನೆಗೂ ಬಿ ಜೆ ಪಿಗೆ ಗುಡ್ ಬೈ ಹೇಳಿದ್ದಾರೆ ಸೊ ಅಲ್ಲಿಗೆ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಫೈಟ್ಗೆ ರೆಡಿಯಾಗುವಂತೆ ಆಗಿದೆ ಅಲ್ಲಿಗೆ ಕಾಂಗ್ರೆಸ್ನಿಂದ ಕಿರಣ್ ಕುಮಾರ್ ಸ್ಪರ್ಧೆ ಮಾಡೋ ಫಿಕ್ಸು ಜೆ ಡಿ ಎಸ್ ಇಂದ ಮಾಜಿ ಎಮ್ ಎಲ್ ಎ ಸುರೇಶ್ ಬಾಬು ಆಮೇಲೆ ಬಿ ಜೆ ಪಿಯಿಂದ ಮಾಧುಸ್ವಾಮಿ ತ್ರಿಕೋನ ಸ್ಪರ್ಧೆಗೆ ಈಗ ಅಖಾಡ ರೆಡಿ ಆಗ್ತಾ ಇದೆ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಕೆ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಆಮೇಲೆ ಜೆ ಡಿ ಎಸ್ ನಾಲ್ಕು ಪಕ್ಷಗಳ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು ಆಗ ಕಾಂಗ್ರೆಸ್ ನಾಲ್ಕನೇ ಪ್ಲೇಸ್ಗೆ ಹೋಗಿತ್ತು ಕೆ ಜೆ ಪಿ ಎರಡನೇ ಪ್ಲೇಸ್ ಬಂದಿತ್ತು ಜೆ ಡಿ ಎಸ್ ಮೊದಲನೇ ಪ್ಲೇಸಲ್ಲಿ ಬಂದಿದ್ದರೆ ಗೆದ್ದಿದ್ದರು ಸುರೇಶ್ ಬಾಬು ಅವರು ಅದಾದ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕೆ ಜೆ ಪಿಯನ್ನು ಬಿ ಜೆ ಪಿ ಮರ್ಜಿ ಮಾಡಾದಮೇಲೆ ಮಾಧುಸ್ವಾಮಿಯವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದೇ ಬಿಟ್ಟರು ಎರಡು ಸಾವಿರದ ಹದಿನೆಂಟಕ್ಕೆ ಚಿಕ್ಕನಾಗಣ್ಣ ವಿಧಾನಸಭಾ ಕ್ಷೇತ್ರದಿಂದ ಆಗ ಕಾಂಗ್ರೆಸ್ ಮೂರನೇ ಪ್ಲಸ್ಸು ಜೆ ಡಿ ಎಸ್ ಎರಡನೇ ಪ್ಲೇಸ್ ಸುರೇಶ್ ಬಾಬು ಎರಡನೇ ಪ್ಲೇಸ್ ಬಂದಿದ್ದರು ಒಂದು ರೀತಿ ಆಗಲೂ ಕೂಡ ತ್ರಿಕೋನ ಫೈಟ್ ಇತ್ತು ಈಗ ಮತ್ತಷ್ಟು ರೋಚಕತೆ ಸಿಗುವಂಥ ಕ್ಷೇತ್ರ ಚಿಕ್ಕನಾಕ್ನಳ್ಳಿ ಇದೆ ಸೊ ಇಲ್ಲಿ ಮೂರು ಜನ ಅಂದರೆ ಮಾಧುಸ್ವಾಮಿ ಸಿಟ್ಟಿಂಗ್ ಎಮ್ ಎಲ್ ಎ ಜೊತೆಗೆ ಮಂತ್ರಿ ಕಿರಣ್ ಕುಮಾರ್ ಮಾಜಿ ಎಮ್ ಎಲ್ ಎ ಸುರೇಶ್ ಬಾಬು ಮಾಜಿ ಎಮ್ ಎಲ್ ಎ ಜೆ ಡಿ ಎಸ್ನಿಂದ ಸೊ ಹಾಗಾಗಿ ಮೂರೂ ಪಕ್ಷಗಳ ಬಲ ಬಲ ಇಲ್ಲಿ ಒಂದು ರೀತಿ ಈಕ್ವಲ್ ಅನ್ನಿಸ್ತಾ ಇದೆ ಸುರೇಶ್ ಬಾಬು ಅವರಿಗೆ ಕಳೆದ ಬಾರಿ ಸೋತಿದ್ದ ಅನುಕಂಪ ಜೊತೆಗೆ ಈ ಬಾರಿ ಗೆದ್ದರೆ ಮಂತ್ರಿ ಆಗ್ತೇನೆ ಅನ್ನೋ ಒಂದು ಆಶ್ವಾಸನೆಯನ್ನು ಸ್ವತಃ ಕುಮಾರಸ್ವಾಮಿಯವರೇ ಕೊಟ್ಟೋಗಿದ್ದಾರೆ ಸುರೇಶ್ ಬಾಬು ಅವರು ಗೆದ್ರೆ ಮಂತ್ರಿ ಆಗ್ತಾರೆ ಗೆಲ್ಲಿಸಿ ಅಂತ ಅದೊಂದು ಅವ್ರಿಗೆ ಪ್ಲಸ್ ಆಗ್ಬೋದು ಲೆಕ್ಕಾಚಾರ ಬಿ ಜೆ ಪಿಯ ಸ್ಪ್ಲಿಟ್ಟು ಮಾಧುಸ್ವಾಮಿ ವರ್ಸಸ್ ಕಿರಣ್ ಕುಮಾರ್ ಕಿತ್ತಾಟದಲ್ಲಿ ಎರಡೂ ಅಭ್ಯರ್ಥಿಗಳಿದ್ರು ಬಿ ಜೆ ಪಿಯಿಂದ ಆಕಾಂಕ್ಷಿ ಆಗಿದ್ದರು ಕಿರಣ್ ಕುಮಾರ್ಗೆ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ನ ಏನು ಹಾರ್ಡ್ ಕೋರ್ ಕಾರ್ಯಕರ್ತರು ಕಾಂಗ್ರೆಸ್ನ ರೆಗ್ಯುಲರ್ ವೋಟರ್ಸ್ ಜೊತೆಗೆ ಕಿರಣ್ ಕುಮಾರ್ಗೆ ತನ್ನದೇ ಅಂತ ಒಂದು ಬೆಂಬಲಿಗರ ಪಡೆ ಇತ್ತು ಆಗಲೇ ಹೇಳಿದಂತೆ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು ಸೊ ಹೀಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ನ ಕಿರಣ್ ಕುಮಾರ್ ಮಾಧುಸ್ವಾಮಿಗಿಂತ ಹೆಚ್ಚಾಗಿ ಕಿರಣ್ ಕುಮಾರ್ಗೆ ಸಪೋರ್ಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕ್ಷೇತ್ರದಲ್ಲಿ ಜೊತೆಗೆ ಜಿಲ್ಲಾ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಇಲ್ಲಿ ಮಾಧುಸ್ವಾಮಿ ವರ್ಸಸ್ ಕಿರಣ್ ಕುಮಾರ್ ಪೈಪೋಟಿಯ ನಡುವೆ ಸುರೇಶ್ ಬಾಬು ಜೆ ಡಿ ಎಸ್ನ ಸುರೇಶ್ ಬಾಬುಗೆ ಪ್ಲಸ್ ಆಗ್ಬೋದು ಮತ್ತಷ್ಟು ಇಬ್ಬರ ಜಗಳ ಮೂರ್ನೇನಿಗೆ ಲಾಭ ಅನ್ನೋ ಒಂದು ಪರಿಸ್ಥಿತಿಯಾಗಿ ಇದ್ದಂತೆ ಕಾಣಿಸ್ತಾ ಇದೆ ಜೆ ಡಿ ಎಸ್ಗೆ ನೋಡೋಣ ತ್ರಿಕೋನ ಫೈಟ್ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಮಾಧುಸ್ವಾಮಿ ಕಾಂಗ್ರೆಸ್ನಿಂದ ಕಿರಣ್ ಕುಮಾರ್ ಜೆ ಡಿ ಎಸ್ನಿಂದ ಸುರೇಶ್ ಬಾಬು ವರ್ಸಸ್ 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 ತ್ರಿಕೋನ ಫೈಟ್ ಒಂದು ರೀತಿ ಎರಡು ಸಾವಿರದ ಹದಿಮೂರರ ರೋಚಕತೆ ಎರಡು ಸಾವಿರದ ಹದಿನೆಂಟರ ರೋಚಕತೆ ಎರಡನ್ನೂ ಮೀರಿ ರೋಚಕ ರಾಜಕಾರಣಕ್ಕೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕ್ಷಿ ಆಗ್ತಾ ಇದೆ ನಿಮ್ಮ ಪ್ರಕಾರ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ನಿಮಗೆ ಯಾರು ನಿಮ್ಮ ಎಮ್ ಎಲ್ ಎ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ